ಆದರೆ ಈ ದಿನ ಗಂಭೀರವಾಗಿ ಅವಳು ಯೋಚನೆ ಮಾಡ್ತಾ ಇದ್ದಿದ್ದು ಅದನ್ನಲ್ಲ ಗೌರಿ. ಅವಳು ಆ ದಿನ ಅವಳ ಮನೆ ಹಿಂದಿನ ಈಚಲು ಬಯಲಿನಲ್ಲಿ ಮೂರು ಸಣ್ಣ ತಲೆ ಬುರುಡೆ ಎಲುಬುಗಳನ್ನ ನೋಡಿದ್ಲು. ಗುಳಿ ಕಣ್ಣು ಚಿಲಿದ ಹಲ್ಲಿನ ಆ ಬುರುಡೆಗಳನ್ನ ನೋಡಿ ಅವಳಿಗೆ ಏನೋ ಒಂಥರದ ಅವ್ಯಕ್ತ ಭೀತಿ ಆರಂಭ ಆಯಿತು. ತನ್ನ ತೀರಿ ಹೋದ ಮಕ್ಕಳಿಗೂ ಆ ಬುರುಡೆಗಳಿಗೂ ಯಾವುದೋ ಅವ್ಯಕ್ತ ಸಂಬಂಧ ಏರ್ಪಟ್ಟು ಮತ್ತೆ ಮತ್ತೆ ಅವಳ ತಲೆಯೊಳಗೆ ಆ ಬುರುಡೆಗಳೇ ಜ್ಞಾಪಕಕ್ಕೆ ಬರ್ತಾ ಇದ್ವು. ಗಾಢವಾಗಿ ಆಲೋಚನೆ ಮಾಡ್ತಿದ್ದ ಗೌರಿ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ಲು. ಗುಂಪಿನಿಂದ ಹಿಂದಾದ್ಲು. ಗೊರಬದಲ್ಲಿ ಅಕ್ಕಪಕ್ಕ ಕಾಣೋದಿಲ್ಲವಾದ್ರಿಂದ ಪಕ್ಕದಲ್ಲಿದ್ದ ಹೆಂಗಸರು ಗೌರಿ ಹಿಂದಾದದನ್ನ ಗಮನಿಸದೇ ಇಲ್ಲ. ಅವರು ಮಾತನಾಡ್ತಲೇ ಬರ್ತಾ ಇದ್ರು. ಅಷ್ಟಕ್ಕೂ ಅವ್ರಿಗೆ ಗೌರಿ ಪಕ್ಕದಲ್ಲಿರುವ ಕಲ್ಪನೆಯೇ ಸಾಕಾಗಿತ್ತು. ಗೌರಿ ಆಲೋಚನೆಯಲ್ಲಿ ಹಿಂದಾಗುತ್ತಾ ಬಂದಂತೆ ಪಕ್ಕ ಒಟಗುಡುತ್ತಿದ್ದ ಹೆಂಗಸರ ವ್ಯಕ್ತಿತ್ವವೆಲ್ಲ ಮಾಸಿ ಕರಿಯ ಚೂಪನೆಯ ಗೊರಬುಗಳಿಗೆ ಕಾಲ್ ಬಂದು ನಡ್ಕೊಂಡು ಹೋಗ್ತಾ ಇರುವಂತೆ ಕಂಡ್ವು. ಗೌರಿ ತನ್ನ ಮಕ್ಕಳು ಸತ್ತಾಗ ತಾನು ಸ್ಮಶಾನಕ್ಕೆ ಹೋಗಿರ್ಲಿಲ್ಲ. ಅತ್ತೆಯೊಂದಿಗೆ ಕಣ್ಣೀರ್ ಹಾಕುತ್ತಾ ಮನೆಯಲ್ಲೇ ಕುಳಿತಿದ್ಲು. ಇವರು ಮಕ್ಕಳನ್ನ ತೆಗೆದುಕೊಂಡು ಹೋದವರು ಏನ್ ಮಾಡಿದ್ರು? ಮನೆಯ ಹಿತ್ತಲಲ್ಲೇ ಏನಾದ್ರೂ ಹುಗಿದ್ರೋ ಅಥವಾ ಸ್ಮಶಾನದಲ್ಲಿ ಹುಗ್ದಿದ್ದನ್ನ ನರಿ ನಾಯಿ ಕಿತ್ತು ತೆಗೆದ್ವು ಅಂತ ಚಿಂತಿಸಿದ್ಲು. ಏನೋ ಎಲ್ರೂ ತನ್ನನ್ನು ಉಪೇಕ್ಷೆ ಮಾಡಿದ್ದಾರೆಂದು ಅವಳಿಗೆ ಅನ್ನಿಸ್ತು. ಹೀಗೆ ಆಲೋಚಿಸ್ತಾ ನಡೀತಾ ಇದ್ದ ಅವಳ ಪ್ರಜ್ಞೆ ಪಕ್ಕನೆ ವಾಸ್ತವಕ್ಕಿಳಿದಾಗ ಕೊಂಚ ದೂರದಲ್ಲಿ ಸಾಕ್ತಿದ್ದ ಹೆಂಗಳೆಯರು ಓಲಾಡುತ್ತಾ ಸಾಗುವ ಕರಿಯ ಗೊರಬುಗಳಂತೆ ಕಂಡು ಬೆಚ್ಚಿ ಬಿದ್ದಿದ್ಲು. ತನ್ನ ಕಲ್ಪನೆಗಳನ್ನ ಹತ್ತಿಕ್ಕಲೋ ಎಂಬಂತೆ ಸರಸರ ಮುಂದುವರೆದು ಗುಂಪನ್ನ ಕೂಡ್ಕೊಂಡ್ಲು. ಮಳೆ ಒಂದೇ ಸಮ ಬೀಳುತ್ತಾ ಗೊರಬದ ಮೇಲೆ ಟರಪರ ಟರಪರ ಶಬ್ದ ಮಾಡ್ತಾ ಇತ್ತು. ಗೌರಿ ಗೊರಮ್ಮ ಹೋಯ್ ಅಂತ ಬಹಳ ಹೊತ್ತಿನಿಂದಲೂ ತನ್ನ ಮಾತಿಗೆ ಓಗೊಳ್ಳೋದಿರೋದನ್ನ ನೋಡಿ ಸಂಶಯದಿಂದ ಹಿತ್ತ ತಿರುಗಿದ್ಲು ಪಕ್ಕದಲ್ಲಿ ಬರುತ್ತಾ ಇದ್ದ ಸೀತಮ್ಮ. ಗೌರಿ ಆ ವೇಳೆಗೆ ಎಚ್ಚರಾದಂತಾಗಿ ಆ ಏನಂದಿ ಅಂತ ತಿರುಗಿದಳು ಬೆಚ್ಚಿ. ಥೂ ನಿನ್ನ, ನಾ ಹೇಳದನ್ನ ಆಲಿಸ್ತಿಲ್ಲೇನೋ, ಬಾ ಏನೇನನ್ನೋ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ ಅಂತ ಸೀತಮ್ಮ ಹೇಳಿದ್ಲು. ಇಲ್ಲ ಕೇಳ್ತಿದ್ದೀನಿ ನಿನ್ ಮಾತು, ಮತ್ತೆ ನಾ ಕೂಗಿದ್ರೆ ಒಕ್ಕೊಳ್ಲಿಲ್ಲ? ಗೌರಿ ಮಾತನಾಡ್ಲಿಲ್ಲ. ಸೀತಮ್ಮನ ಮನೆ ಗೌರಿಯ ಮನೆಗೆ ಒಂದು 100 ಗಜ ದೂರ ಇತ್ತು. ಹಾಗಾಗಿ ಇಬ್ರು ಓರ್ಗೆಯವರಾಗಿದ್ರು. ಮಳೆ ಏಕೋ ಜೋರಾಗೋ ಹಾಗೆ ಕಾಣ್ತದೆ, ಸಂತೆ ಸೇರ್ತದೋ ಇಲ್ಲೋ ಅಂತ ಅಂದ್ಲು ಗೌರಿ. ಮೊನ್ನೆ ಅಂತ ಮಳೆಯಲ್ಲೇ ಸೇರಿತ್ತಂತೆ, ಇವತ್ತು ಈ ಮಳೆಗೆ ಸಂತೆ ಕೈದ್ ಮಾಡ್ತಾರಾ ಅಂತ ಸೀತಮ್ಮ ಆಶ್ವಾಸನೆ ಕೊಟ್ಲು. ಮಳೆ ಅಡ್ಡಡ್ಡ ಬೀಸುತ್ತಾ ಜೋರಾಗುವಂತೆ ಕಂಡಿತು. ಎಲ್ಲಾ ಗೊರಬು ಅಡ್ಡ ಮಾಡಿಕೊಂಡು ಮುಂದುವರಿತಾ ಇದ್ರು. ಮಳೆಯಲ್ಲಿ ಆ ಗೊರಬಲಿನ ಗುಂಪು ಈಚಲು ಹರದ ಕೊನೆ ಸಾರೋವರೆಗೆ ಬಂದಿತ್ತು. ಅಷ್ಟರೊಳಗೆ ಯಾರೋ ಹಿಂದಿನಿಂದ ಕೂಗಿದಂತಾಯ್ತು. ಮಳೆಯ ಇರಿಚಲಿಗೆ ಅಡ್ಡ ನಿಂತು ಉಪಾಯವಾಗಿ ಎಲ್ಲರೂ ತಿರುಗಿ ನೋಡಿದ್ರು. ದೂರದಲ್ಲಿ ಇನ್ನೊಂದು ಗೊರಬು ಓಡ್ ಬರುತ್ತಾ ಇರುವಂತೆ ಕಂಡ್ರು. ಹತ್ತಿರ ಹತ್ತಿರದಂತೆ ಗೌರಿಗೆ ಅವನ ಗುರ್ತು ಹತ್ತಿತ್ತು. ಓ ಇಸ್ನಾಥ, ಇವನು ಯಾಕೆ ಕಳ್ಸಿದ್ರಪ್ಪ? ಆ ಮಳೆಯಲ್ಲಿ ಬೇಡ ಅಂತ ಒಪ್ಸಿ ಕೂರ್ಸ್ ಬಂದಿದ್ದೆ ಅಂತ ತನ್ನೊಳಗೆ ಹೇಳ್ಕೊಂಡ್ಲು. ವಿಶ್ವನಾಥ ಸುಬ್ಬಯ್ಯನ ಚಿಕ್ಕಪ್ಪನ ಮಗ. ತಂದೆ ತಾಯಿಯನ್ನ ಚಿಕ್ಕಂದಿನಲ್ಲೇ ಕಳ್ಕೊಂಡಿದ್ರಿಂದ ಸುಬ್ಬಯ್ಯನ ಮನೆಯೇ ಅವನ ಮನೆಯಾಗಿತ್ತು. ಹುಡುಗ ಓಡೋಡಿ ಓಡೋಡಿ ಬಂದಿದ್ರಿಂದ ಏದುಸುರು ಬಿಡುತ್ತಾ ಮಾತಾಡದೆ ನಿಂತಿದ್ದ. ಎಂಥದ್ದ ಹುಡುಗ, ಯಾಕೋ ಓಡ್ ಬಂದೆ? ಮೆಲ್ಲಗ್ ಬಂದಿದ್ರೆ ಆಗ್ತಿರ್ಲಿಲ್ವೇನ? ಹುಚ್ಚಮುಂಡೆ ಗಂಡ, ನಾವೇನ್ ಕಳ್ದೋಗ್ತಿದ್ವೇನ? ಏನ್ ಹೇಳು ಹೋಗ್ಲಿ. ಈ ಬಗೆಯ ನಾನಾ ಪ್ರಕಾರದ ಪ್ರಶ್ನೆಯನ್ನ ಉತ್ತರ ನಿರೀಕ್ಷಿಸದ ಎಲ್ಲಾ ಹೆಂಗಸರು ಹಾಕಿದ್ರು. ಒಟ್ಟಿನಲ್ಲಿ ಆ ಹುಡುಗ ಬಂದದ್ದನ್ನ ಅವ್ರ ಗಮನಕ್ಕೆ ತೆಗೆದುಕೊಂಡ ರೀತಿ ಅದಾಗಿತ್ತು. ಗೌರತ್ಗೇಮ್ಮ, ದಡಪ್ಪಯ್ಯನ ಕಣ್ಗೆ ಬಿಡಕ್ಕೆ ಔಷಧಿ ಬೇಕಂತೆ ಅಂತ ನಾಚಿ ನಾಚಿ ಹೇಳ್ದ. ಹುಡುಗ ಚಿಕ್ಕವನಾದ್ರೂ ಬಹಳ ಸಭ್ಯನಾಗಿ ಸೌಮ್ಯವಾಗಿದ್ದ. ಗೌರಿಗೂ ನಾಚಿಕೆ ಆಯ್ತು. ಮಣ್ಣಿಂದೆಲ್ಲ ಮುಗಿತೇನೋ ಅಂತ ಕೇಳಿದ್ಲು. ಏನೋ ದಡಪ್ಪಯ್ಯ ಹೇಳಿದ್ರು, ಅದಕ್ಕೆ ಬಂದೆ. ಏನ್ ತಂದಿದ್ಯೋ ಅಂತ ಗೌರಿ ಕೇಳಿದ್ಲು. ಗೌರಿಯು ನಾಚಿಕೆಯಿಂದ ಹೆಸರೆತ್ತದೆ ಔಷಧಿ ಅಂತ ಮಾತಾಡ್ತಾ ಇದ್ಲು. ಪಕ್ಕದಲ್ಲಿದ್ದ ಹೆಂಗಸೊಬ್ಳು, ಬಾರೋ ಮಗ, ನಿನ್ ಕಳ್ಸರಲ್ಲ ಹೇಳಿ ಮಳೆಯಲ್ಲಿ ಅಂತ ಸಮೀಪ ಕರೆದ್ಲು. ಎಂತದಪ್ಪ, ಸರಿಯಾಗಾದ್ರೂ ಹೇಳೋ ಅಂತ ಸೀತಮ್ಮ ಕೇಳಿದ್ಲು. ಗೌರಿ ಮತ್ತು ವಿಶ್ವನಾಥನ ಸಂಭಾಷಣೆಗಳು ಅವರಿಬ್ಬರಿಗೆ ಅರ್ಥ ಆಗುವ ಸಂಕೇತ ಭಾಷೆಯಂತೆ ಕಂಡಿತು ಅವಳಿಗೆ.
ವಿಶ್ವನಾಥ ಮತ್ತೂ ನಾಚಿ ಗೊರಬನ್ನ ಓರೆ ಮಾಡಿ ಮುಖ ಮರೆಸಿಕೊಂಡನು. ಗೌರಿ, ಮಾವೊಂದು ಇಂಥವೆ ಎಂದು ರೇಗಿದಂತೆ ನಟಿಸುತ್ತಾ ನಾಚಿಕೆಯನ್ನ ಮರೆಯಲು ಯತ್ನಿಸಿದ್ಲು. ಇದರಿಂದ ಆ ಹೆಂಗಸರಿಗೆ ಇನ್ನೂ ಕುತೂಹಲ ಕೆದರ್ತು. ವಿಶ್ವನಾಥ ಒತ್ತಿ ಹಿಡಿದ ಸಂಯಮದಿಂದ ಈ ಕಡೆ ತಿರುಗಿ, ದಡಪಯ್ಯನ್ಗೆ ಕಣ್ಣಿಗೆ ಬಿಡಕ್ಕೆ ಎದೆ ಆಲ್ಬೇಕಂತೆ, ಒಳಲೆ ಕೊಟ್ಟು ಕಳಿಸಿದರೆ ಅಂತ ಹೇಳಿ ಅಷ್ಟರೊಳಗೆ ನಾಚಿ ಸರಕ್ಕನೆ ಮುಖ ತಿರುಗಿಸ್ಕೊಂಡ. ಅಯ್ಯಯ್ಯಯ್ಯೋ, ನಾಚಿಕೆ ನೋಡ್ರಿ ಇವನ್ಗೆ ಅಂತ ಹಲವು ಹೆಂಗಸರು, ಮೊನ್ನೆ ಮೊನ್ನೆ ಮಲೆ ಕುಡಿಯೋದ್ ಬಿಟ್ಟಿದ್ದಾನೆ, ದೊಡ್ಡ ಗಂಡ್ಸಾಡ್ದಂಗ ಆಡ್ತಾನೆ ಅಂತ ಕೆಲವರು. ಈ ಹುಡುಗರು ಹಿಂಗೆ ಅಂತ ಹೇಳಂಗಿಲ್ಲ ನೋಡಿದ್ರ, ಅಬ್ಬಾಬಾಬಾ ಎಂದು ಮತ್ತೆ ಹಲವರು ವಿಶ್ವನಾಥನನ್ನ ಮನಸ್ವಿಯಾಗಿ ಲೇವಡಿ ಮಾಡಿ ಅವನ ಕಣ್ಣಿನಲ್ಲಿ ಹನಿಗೂಡುವಂತೆ ನಾಚಿಸಿದ್ರು. ಈ ನಡುವೆ ಗೌರಿಯು ನಾಚಿದ್ಲು. ಗೌರಿ ಹೇಗೋ ಚೇತರಿಸಿಕೊಂಡು ನಾಚಿಕೆಯಿಂದ ಮುಖ ತಿರುಗಿ ನಿಂತಿದ್ದ ವಿಶ್ವನಾಥನಿಂದ ಒಳಲೆ ತೆಗೆದುಕೊಂಡು ಮಳೆಯಲ್ಲೇ ಕೊಂಚ ಪಕ್ಕಕ್ಕೆ ಸರಿದು ಮರೆ ಮಾಡಿಕೊಂಡು ಹಾಲು ಹಿಂಡಿದ್ಲು. ಅವಳ ಸೌಂದರ್ಯಕ್ಕೆ ಅವಳ ಕುಚಗಳು ಅದ್ಭುತ ಮೆರುಗಂತಾಯಿದ್ವು. ವಿಶ್ವನಾಥನ ವಿಪರೀತ ನಾಚಿಕೆಯು ಅವಳಲ್ಲಿನ ಸ್ತ್ರೀತ್ವವನ್ನು ಸೌಂದರ್ಯವನ್ನು ದಿಗ್ಗನೆ ಜ್ಞಾಪಿಸಿದ್ವು. ಮತ್ತೆ ಒಳಲೆಯನ್ನ ವಿಶ್ವನಾಥನ ಬಳಿಗೆ ತಂದು, ತಗೋಮರಿ ಅಂತ ಮುದ್ದಿನಿಂದ ಕೊಟ್ಲು. ವಿಶ್ವನಾಥನಿಗೆ ನಾಚಿಕೆಯ ಅಮಲು ಇನ್ನೂ ಇಳಿದಿರಲಿಲ್ಲ. ತಲೆ ತಗ್ಗಿಸಿಕೊಂಡು ಒಳಲೆ ತುಳುಕದಂತೆ ಅಂಗೈಯನ್ನ ಎತ್ತಿ ಹಿಡಿದು, ಸೂರಾಚಾರ್ಯರು ಬಂದಿದ್ದಾರೆ ಅತ್ಗೆಮ್ಮ ಔಷಧಿ ಮಾಡಕ್ಕೆ ಅಂತ ಹೇಳಿ ತಡೆದ್ರೆ ಇನ್ನೇನು ಹೇಳಿ ಈ ಹೆಂಗಸರ ಗುಂಪು ಲೇವಡಿ ಮಾಡಿ ನಾಚಿಸುತ್ತದೋ ಅಂತ ಒಂದೇ ಸಮನೆ ಹಿಂದಿರುಗಿ ಓಟಾಕಿತ್ತ. ಗೌರಿ ಗುಂಪಿನ ಕಡೆ ತಿರುಗಿದ್ಲು. ಏನಂತೆ, ಏನಾಯ್ತೆ ನಿನ್ ಮಾವಂಗೆ ಅಂತ ಗುಂಪು ಪ್ರಶ್ನೆ ಹಾಕ್ತು. ಏನಿಲ್ಲ, ಮೊನ್ನೆ ಮನೆ ಮಾಡು ಪೂರ್ತ ಸೋರ್ತಿತ್ತು, ಹಂಗಂತ ಈಚಲು ಒತ್ಸೋದಕ್ಕೆ ಮಾವ ಈಚಲು ಕುಯ್ಯಲು ಹೋಗಿದ್ರು, ಈಚಲು ಮುಳ್ಳು ಕಣ್ಣಿಗೆ ಹೊಡೆದು ಗಾಯ ಆಯ್ತಂತೆ. ಇವ್ರು ಉದಾಸೀನ ಮಾಡಿ ಮೊನ್ನೆಯಿಂದ ಜೋರಾಗ್ಬಿಟ್ಟಿದೆ, ಅದಕ್ಕೆ ಸೂರಾಚಾರ್ಯರು ಎದೆ ಹಾಲು ಬಿಟ್ಕೊ ಅಂತಂದಿದ್ರಂತೆ ಅಂತ ಅಂದ್ಲು ಕೊಂಚ ನಾಚಿಕೆಯಿಂದಲೇ. ಅನಂತರ ಗುಂಪು ಮುಂದುವರಿತಾ ಇತ್ತು. ಏನೇನೋ ಮಾತಾಡಿಕೊಂಡು ಕೆಲವರು ಕಿಸಿ ಕಿಸಿ ನಕ್ರು. ಮಳೆ ಉರುವಣಿಸಿ ಹುಯ್ತಾ ಇತ್ತು. ಗೌರಿ, ಸೀತಕ್ಕ ನಮ್ಮೂರಿನ ಸುಡುಗಾಡ್ ಯಾವುದೆ ಅಂತ ಕೇಳಿದ್ಲು. ಯಾಕವ ನಿಂಗೆ ಈಗ ಸುಡುಗಾಡಿನ ಚಿಂತೆ ಅಂತ ಸೀತಮ್ಮ ಕೇಳಿದ್ಲು. ಸುಮ್ಮನೆ ಕೇಳ್ದೆ ಅಷ್ಟೇ ಅಂತ ಗೌರಿ ಮಾತಾಡದೆ ನಡೀತಾ ಇದ್ಲು. ಸ್ವಲ್ಪ ದೂರ ಕ್ರಮಿಸಿದ್ರು. ನಾನು ಯಾಕೆ ಕೇಳ್ದೆ ಅಂದ್ರೆ, ನಮ್ಮ ಮನೆ ಹತ್ರ ಏನಾದ್ರೂ ಸುಡುಗಾಡಿತ್ತಾ ಅಂತ ಮತ್ತೆ ಕೇಳಿದ್ಲು ಗೌರಿ. ಏನ್ ಅನಿಷ್ಟ ಯೋಚನೆ ಮಾಡ್ತೀಯ, ಕಾಲಾಂತರದಾಗಿ ಯಾರ್ಯಾರ ಮನೆ ಹತ್ರ ಏನೇನಿತ್ತು ಯಾರಿಗೆ ಗೊತ್ತವ? ನಮ್ಮನೆ ಹತ್ರ ಗುಂಡಿ ತೊಡಸ್ಬೇಕಾದ್ರೆ ಸತ್ತೋರ್ ತಲೆ ದಿಸಿಲಿಡೋ ಹಣತೆ ಸಿಕ್ತಂತೆ. ಓ ಸೊಯ್ ಏನು? ಎಲ್ಲ ಜಾಗದಾಗೆ ಜನ ಹುಟ್ಟಿರ್ತಾರೆ ಸತ್ತಿರ್ತಾರೆ, ಅದಕ್ಕೆ ಯಾಕೆ ಈಗ ಯೋಚನೆ? ಹಾಗಲ್ಲ ಸೀತಕ್ಕ, ನಮ್ ಹಿತ್ಲು ಹಿಂದೆ ಈಚಲು ಹರ್ನಾಗೆ ಅರಮರಲು ಗಿಡ ಇದೆಯಲ್ಲ ಅಲ್ಲಿ. ಓ ಸರಿ, ಅಲ್ಲಿ ಮೂರ್ ತಲೆ ಬುಳ್ಡೆ ಗೂಡ್ ಬಿದ್ದಿದ್ವಕ್ಕ, ಕಣ್ಣಿನ ಖಾಲಿ ನನ್ನನ್ನೇ ನೋಡ್ದಂಗಾಗಿ ಬೆಚ್ಚ ಬಿದ್ದ ನಾನು. ಹುಚ್ಚಿ, ಮನೆ ಮುಂದೆ ಹೆಂಗಸರು ಮಕ್ಕಳು ಓಡಾಡೋ ಜಾಗದಾಗೆ ಸುಡ್ಗಾಡ್ ಮಾಡಿ ಹೆಣ ಹೋಗಿತಾರೇನೆ? ಅದಕ್ಕೆ ನೇನು ನಿನ್ ಸುಡ್ಗಾಡ್ ಯಾವ್ದು ಅಂತ ಕೇಳಿದ್ದು. ಮತ್ತೆ ಹೆಂಗ್ ಬಂತು ಬುಳ್ಳೆ ಚಿಪ್ಪು? ಅದ್ ಯಾವ್ದೋ ಮುಸಿಯೊಂದೋ ಮಂಗಂದೋ ಇರ್ಬೇಕು. ಥೋ, ನಾವು ಬಿಲ್ಲೋರು ಮಂಗ್ದಿನ್ ತಿನ್ನೋದಿಲ್ಲ. ಮತ್ತೇನೋ ನಾವು ತಿಂದು ಲೆಸ್ತಿದೀವಿ ಅಂತನಾ? ನಾವು ಮಂಗ ಇರ್ಲಿ ಹಂದಿನು ತಿನ್ನಲ್ಲ ಕಣೆ. ನಿಮ್ ಮಾವ ಅದಾರಲ್ಲ ಗೂರ್ಲು ಅಂತ ಸುಮಾರು ದಿನ ಮಂಗನ್ ಮಾಂಸ ತಿಂದಿದ್ದಾರೆ, ಆಗೇನಾದ್ರೂ ಎಸದ್ವೋ ಏನೋ ಅಂತ ಅಂದ್ಲು ಸೀತಮ್ಮ. ಇದೇನಕ್ಕ ಹಿಂಗಂತಿ? ನಮ್ ತಾಯಿ ಊರಲ್ಲಿ ಒಲೆರು ಸಹ ತಿಂತಿರ್ಲಿಲ್ಲ ಮಂಗನ್ನ, ಮಾವ ತಿಂದಿದ್ರ? ಔಷಧಿ ಅಂತ ಏನಾದ್ರೂ ಮಾಡ್ಬೇಕಾಗುತ್ತೆ. ಈಗ ಎದೆ ಹಾಲ್ಗೆ ಒಳ್ಳೆ ಕೊಟ್ಟು ಕಳಿಸಿರ್ಲಿಲ್ವೇನು? ರೋಗ ಗುಣ ಆಗ್ಬೇಕು ಅಂತಿದ್ರೆ ಏನಾರ ಮಾಡ್ಲೇಬೇಕು ಕಣ್ತಾಗ. ಆದ್ರೆ ಮಂಗನ್ ತಿಂದ್ಮೇಲೆ ಮನ್ಸನ್ ತಿಂದಂಗೆನೆ ಸೈ ತಗೋ.
ನೀನು ಕುರಿ ಕೋಳಿ ತಿಂದಿಲ್ವಾ? ಅಕ್ಕ, ಕುರಿ ಕೋಳಿಗೂ ಮಂಗಂಗೂ ಒಂದೇನಾ? ಎರಡು ಜೀವಲೇನು? ಆದ್ರೂ ಮಂಗಕ್ಕೆ ಮನಸ್ಸರ ಹಂಗೆ ಕೈಯಿರುತ್ತೆ, ತುರುಸ್ಕೊಳ್ಳುತ್ತೆ, ಎರಡು ಕಾಲಿನ ಮೇಲೆ ನಿಲ್ಲುತ್ತೆ, ಏನ್ ತಕ್ಕಳುತ್ತೆ, ಕೂಸ್ ಕರ್ಕೊಂಡಿರುತ್ತೆ. ಕುರಿಗೂ ಕೋಳಿಗೂ ಮಕ್ಕಳು ಮರಿ ಇರ್ತದ ಕಣವ? ಅಂತ ದೇವರೇ ಕೊಲ್ತಾನಂತೆ, ಈ ನಾವು ಕೊಲ್ಲೋದು ಏನ್ ಮಹಾ ದೊಡ್ಡದು? ಈಗ ನಿನ್ ಮೂರು ಮಕ್ಕಳು ಏನ್ ಮಾಡಿದ್ವಂತೆ? ಸೀತಮ್ಮ ಕೊನೆ ಎಲ್ಲ ತಪ್ಪನ್ನು ಆ ಭಗವಂತನ ತಲೆ ಮೇಲೆ ಹೊರಿಸ್ಬಿಟ್ಲು. ಗೌರಿ ಮಾತ್ ಮುಂದುವರಿಸ್ಲಿಲ್ಲ. ಆದ್ರೂ ಮಾವ ಮಂಗನ ತಿಂದಿದ್ದು ಅವಳಿಗೆ ಅಸಹ್ಯ ಪಡುವಂತಾಗಿತ್ತು. ಒಂದಷ್ಟು ಜನ ಎದುರಿಂದ ಬರ್ತಿದ್ದವ್ರು ಸಿಕ್ರು. ಹೆಂಗಸರ ಗುಂಪು ಸಂತೆ ಬಗ್ಗೆ ವಿಚಾರಿಸ್ತು. ಅಕ್ಕಿ ದರ ಇಳಿದಿತ್ತು, ಮೀನು ಸಂತೆಗೆ ಬಂದಿರಲಿಲ್ಲ. ಕಾರಣ ಸಮುದ್ರದಲ್ಲಿ ಭಾರಿ ತೂಫಾನ್ ಇದ್ದಿದ್ರಿಂದ ಮೀನ್ ಹಿಡಿಯಲಿಕ್ಕೆ ಯಾರು ಸಮುದ್ರಕ್ಕೆ ಹೋಗಿರಲಿಲ್ಲ ಅಂತ ಇಸ್ಲಾಪುರದ ಮೀನ್ ಬೇರಿ ತಿಳಿಸಿದಂತೆ. ಹೀಗೆ ಏನೇನನ್ನೋ ಕೊಂಚ ಹೊತ್ತು ಮಾತನಾಡಿ ಆ ಹೆಂಗಸರ ಗುಂಪು ಮತ್ತೆ ಮುಂದುವರಿತು. ಸನ್ನಿವೇಶ ಬದಲಾಗ್ತಾ ಇದೆ. ಸೂರಾಚಾರಿ ಹಿರೇಗೌಡನಿಗೆ ಇಸ್ಲಾಪುರ ಖಾದರ್ ಬೇರಿಯ ಹೆಂಡತಿ ಫಾತಿಮಾ ಮೂಲವ್ಯಾಧಿಗೆ ಚಿಕಿತ್ಸೆ ನಡೆಸ್ತಾಳೆ ಅಂತಲೂ, ಆಸನ ದ್ವಾರದಿಂದ ಮೂಲವ್ಯಾಧಿ ಮೊಳಕೆಯನ್ನ ಕಿತ್ತು ತೆಗಿತಾಳೆ ಅಂತೂ, ನೀನು ಅವಳ ಬಳಿ ಚಿಕಿತ್ಸೆ ಪಡೆಯೋದು ಒಳ್ಳೆಯದೆಂದು ದಾರಿ ಸಾಗುತ್ತಾ ಇದ್ದಂತೆಯೇ ಸೂಚಿಸಿದ. ಹೌದು, ಹಂಗಂತ ಕೇಳಿದ್ದೆ, ಆದ್ರೆ ಸಾಬ್ ಹೆಂಗ್ಸ್ ಹತ್ರ ಏನು ಅಂತ ಸುಮ್ಮನಿದ್ದೆ ಅಂದ ಹಿರೇಗೌಡ. ರೋಗ ಗುಣ ಆಗ್ಬೇಕು ಅಂತಿದ್ರೆ ಏನಾರ ಮಾಡ್ಬೇಕು. ನಾನ್ ಬೇಕಾದ್ರೆ ಔಷಧಿ ಕೊಡ್ತೀನಿ, ಆದ್ರೆ ಅದು ತತ್ಕಾಲಕ್ಕೆ. ಮತ್ತೆ ಗರ್ಮಿ ಏನಾದ್ರು ತಿಂದ್ರೆ ತೊಂದ್ರೆ ಶುರು ಆಗ್ಬಿಡುತ್ತೆ ಅಂತ ಸೂರಾಚಾರಿ ಹೇಳ್ತಾ ಇದ್ದ. ಆ ವೇಳೆಗೆ ಇಬ್ರು ಸುಬ್ಬಯ್ಯನ ಮನೆ ಎದುರು ಇದ್ರು. ಬನ್ನಿ ಬನ್ನಿ ಅಂತ ಹಲ್ಕಿದ್ದು ಸ್ವಾಗತಿಸಿದ ಸುಬ್ಬಯ್ಯ. ಹಿರೇಗೌಡ ಹಸನ್ಮುಖಿಯಾಗಿ ಮಾತಾಡೋದನ್ನ ನೋಡಿ ತಾನು ಅವನ ಹೆಂಡತಿ ಬಗ್ಗೆ ಮಾಡಿದ ಲೇವಡಿ ಅವನನ್ನ ಮುಟ್ಟಿಲ್ಲ ಅಂತ ಸುಬ್ಬಯ್ಯನಿಗೆ ಖಾತ್ರಿ ಆಯ್ತು. ಅವ್ರು ಬಂದಿರೋದು ಏನಕ್ಕೆ ಅಂತ ಸುಬ್ಬಯ್ಯನಿಗೆ ಗೊತ್ತಾಗಿತ್ತು. ಆದ್ರೆ ಅದೇನ್ ಪದ್ಧತಿಯೋ ರೂಢಿಯೋ ವ್ಯವಹಾರದ ಮುರ್ಜಿಯೋ, ಹಿರೇಗೌಡ ಸೂರಾಚಾರಿ ಸುಬ್ಬಯ್ಯ ಮೂರು ಜನವು ಅದೊಂದನ್ ಬಿಟ್ಟು ಮಿಕ್ಕದೆಲ್ಲ ಮಾತನಾಡ್ತಿದ್ರು. ಆದ್ರೂ ಅವ್ರ ತಲೆಯಲ್ಲಿ ಕುಣಿತಾ ಇದ್ದಿದ್ದು ಎತ್ತಿನ ವಿಚಾರವೇ. ಏನು ಆಗಡಿ ಎಲ್ಲ ಚೆನ್ನಾಗಿ ಬಂದಿದ್ಯೋ? ಚಂದ ಏನ್ ಬಂತು, ಎಲ್ಲ ವರ್ಷ ಇದ್ದಂಗೆ. ಸರಿ ಮತ್ತೆ ಆಗಂತ ಅಂದ್ರೆ ಚೆನ್ನಾಗಿದೆ ಅಂತ ಆಯ್ತಲ್ಲ. ಏನ್ ಚಂದ, ವರ್ಷ ವರ್ಷ ಇಳುವರಿ ಕಡಿಮೆ ಆಗ್ತಲೇ ಇದೆ. ಏನ್ ಕತಿಯೋ ಏನೋ. ಯಾಕೆ, ಗೊಬ್ಬರ ಗಿಬ್ಬರ ಸರಿಯಾಗಿ ಬೀಳ್ತಿದ್ಯೋ? ಕಡಿಮೆನೋ ಹೆಚ್ಚೋ ಇದ್ದೋಟ ಆಗ್ತೀವಿ. ಅಲ್ಲ ಸೂರಾಚಾರ್ಯ, ಗದ್ದೆ ಗೇಣಿಗೆ ಮಾಡಿಸ್ತಿದ್ರಲ್ಲ, ಹೇಗಾಯ್ತದು? ಏ ಸುಮ್ನಿರ್ಲಾರ್ದೆ ನಾನು ಆ ಲುಕ್ಸಾನಿನ ವ್ಯವಹಾರಕ್ಕೆ ಕೈ ಹಾಕಿದ್ದು ಕೂಯ್ದ ಕೂಲಿನೂ ಗಿಟ್ಲಿಲ್ಲ. ವಾ, ನೀವು ಕೋಮಟಿಗರಂಗೆ ಲೆಕ್ಕಾಚಾರ ಹಾಕೋದಾದ್ರೆ ಬೇಸಾಯಕ್ಕೆ ಯಾಕೆ ಬಂದ್ರಿ ಕಣ್ ತಗಳ್ರಿ? ಆತರ ಕೋಮಟಿಗ್ರ ಲೆಕ್ಕಾಚಾರ ಅಲ್ಲ ಮಾರಾಯ, ಮನೆ ಗುಣಕ್ಕೆ ಭತ್ತ ಬೆಳೆನು. ಇದೇ ರೀತಿ ಬಹಳ ಹೊತ್ತು ಮಾತನಾಡಿ ಮೂರು ಜನರಿಗೂ ಬೇಸರ ಬಂತು. ಸೂರಾಚಾರಿ, ನಾನು ಹೇಳಿದ್ ಏನ್ ಮಾಡ್ದೆ ಮಾರಯ್ಯ ಅಂತ ಸುಬ್ಬಯ್ಯನ ಕೇಳ್ದ. ಯಾವ್ದಾಚಾರ್ಯ? ಯಾವ್ದು, ಇದೊಳ್ಳೆ ಮರವಾಯ್ತಲ್ಲ ನಿಂದು. ಓ ಸರಿ ಸರಿ, ಹೇಳದ್ನಲ್ಲ ಆಗ್ಲೆ ಹೇಳ್ದೆ. ಸರಿ, ಆಗೆಲ್ಲ ಹೇಳಿ ಹೇಳ್ದಂಗೆಲ್ಲ ಆಗಾಗಿದ್ದಿದ್ರೆ ಈ ಲೋಕ ಯಾಕೆ ಹೀಗಿರ್ತಿತ್ತು? ಹೌದೌದು, ನೀವು ಹೇಳ್ದಂಗೆಲ್ಲ ಆಗ್ಬಿಟ್ರೆ ಎಲ್ಲ ಸಾಫ್ ಸೀದಾ, ಇಲ್ದಿದ್ರೆ ಉಲ್ಟಾ ಸೀದಾ. ನಾನು ಆಗದ್ನ ನೀನೆ ಹೇಳು, ವಿನಾಕಾರಣ ಒಬ್ಬರ ಮೇಲೆ ತಪ್ಪರಿಸ್ಬಾರ್ದು. ಮತ್ತಿನ್ನೇನು, ನೀವ್ ಹೇಳೋದು ಹಂಗೆ ಆಯ್ತು. ಎತ್ತಿನ ವ್ಯಾಪಾರಕ್ಕೆ ಮಧ್ಯಸ್ಥಿಕೆಗೆ ಸೂರಾಚಾರ್ಯನ ಕರ್ಕೊಂಬಂದಿದ್ದ ಹಿರೇಗೌಡ. ಇವರ ಸಂಕೇತ ಭಾಷೆಗಳ ಅನ್ಯೋಕ್ತಿಗಳ ಯುದ್ಧವನ್ನ ವೀಕ್ಷಿಸುತ್ತಾ ಒಗಟುಗಳನ್ನ ಬಿಡಿಸಲು ಯತ್ನಿಸ್ತಾ ಇದ್ದ. ಅವರ ವ್ಯಾಪಾರಗಳು ಎಂದ್ರೆ ಮಾತಾಡಿ ಮಾತಾಡಿ ಬೇಸತ್ತು, ಬಾಯಾರಿಸಿ ಹಸಿವಾಗಿ, ದೈಹಿಕವಾಗಿಯೂ ಸೋತು, ಈ ಚೌಕಾಸಿಯ ಜಂಜಾಟದಲ್ಲಿ ಮಾನಸಿಕವಾಗಿಯೂ ಸೋತು, ಒಟ್ಟಿನಲ್ಲಿ ಕಂಗೆಟ್ಟು ಹಾಳಾಗಿ ಹೋಗ್ಲಿ ಅಂತ ಯಾವನಾದ್ರೂ ಏನಾದ್ರೂ ಒಂದಕ್ಕೆ ಒಪ್ಪಿಬಿಡ್ಬೇಕು. ಅಲ್ಲಿವರೆಗೂ ಈ ಚೌಕಾಸಿ ವ್ಯವಹಾರದ ಗರಗಸ ಎಳೆದಾಡಲ್ಪಡುತ್ತಲೇ ಇರ್ತದೆ. ಅಲ್ಲಿ ಅವ್ರು ಯಾರಿಗೂ ಈ ರೀತಿ ವ್ಯವಹಾರದ ಬಗ್ಗೆ ಜಿಗುಪ್ಸೆ ನಿರಾಶೆಗಳಿರಲೇ ಇಲ್ಲ. ಯಾಕೆಂದ್ರೆ ಬೇಗ ವ್ಯವಹಾರ ಮುಗಿಸಿದ್ರೆ ಇನ್ನೇನ್ ಕೆಲಸ, ಅದ್ ಬಿಟ್ರೆ ಅಂಥದ್ದೇ ಇನ್ನೊಂದ್ ತಾನೆ. ಮತ್ತ ಯಾವ ಮಹದರ್ಥ ಇದೆ ಜೀವನಕ್ಕೆ?
ಸೃಷ್ಟಿ ಸ್ಥಿತಿ ಲಯಗಳೇ ಅಲ್ಲಿ ಒಂದು ಬಗೆಯ ಚೌಕಾಸಿ ಅಂತಾಗಿ ಹೋಗಿರುವಾಗ ಸುಬ್ಬಯ್ಯನ ಮದುವೆ, ಗೌರಿಯ ಹೆರಿಗೆ, ಆಕೆಯ ಮಕ್ಕಳ ಸಾವು, ಸೂರಾಚಾರ್ಯ ಚೌಕಾಸಿ ಎಲ್ಲ ಒಂದೇ ಬಗೆಯವು. ಎತ್ತಿನ ವಿಷಯ ಯಾರು ಮೊದಲು ಎತ್ತಿದ್ರೋ ಆ ಬಗ್ಗೆ ತಮಗೆ ಉತ್ಸಾಹ ಇದೆ ಅಂತ ಮತ್ತೊಂದು ಪಕ್ಷದವರು ಬೆಲೆ ಏರಿಸೋದೋ ಅಥವಾ ಕೊಳ್ಳೋ ಬೆಲೆ ಇಳಿಸೋದೋ ಮಾಡುತ್ತಾರೆಂಬ ಗುಮಾನಿ ಉಭಯತ್ರಿಗೂ ಇತ್ತು. ಆದರೆ ಇದು ಅವರ ಆಲೋಚನೆಗಿಂತ ವ್ಯವಹಾರದ ಸಂಪ್ರದಾಯವೇ ಹೀಗಿತ್ತು. ಈರೇಗೌಡನು ಸೂರಾಚಾರ್ಯು ಬಹಳ ಹೊತ್ತು ಮಾತನಾಡಿ ಕೊನೆಗೆ ಆ ಎತ್ತಿನ ಅಪ್ಪ ಅಮ್ಮ ಅಜ್ಜ ಇತ್ಯಾದಿಗಳ ಮೀಮಾಂಸೆ ನಡೆಯಿತು. ಸೂರಾಚಾರ್ಯೇ ಹೊಲೆಯರ ರುದ್ರನ ಹತ್ತಿರ ಇದಕ್ಕೆ ಜೋಡಿ ಇನ್ನೊಂದಿದೆ ಅಂತ ಹೇಳ್ದ. ಅದಕ್ಕೆ ಸುಬ್ಬಯ್ಯ, ಅವನನ್ನ ಮೊದಲು ಕೇಳಿ ವ್ಯಾಪಾರ ಕುದುರಿಸ್ಕೊಳ್ಳಿ, ನನ್ನದೇನೋ ಇದ್ದೇ ಇರ್ತದಲ್ಲ ಅಂತ ಅಂದ. ಇಲ್ಲ ಮರಾಯ, ಅವನು ಈಗ ಹೇಳಿ ಕಳಿಸ್ತಿದ್ದಾನೆ ಅಂದ ಸೂರಾಚಾರಿ. ಈರೇಗೌಡ ಒಂದು ಪಶುವಿನಂತೆ ನಿಂತಿದ್ದ. ಇದೆಲ್ಲ ಆದ ನಂತರ ಎತ್ತಿನ ಬೆಲೆಯ ಬಗ್ಗೆ ಬಂತು. ನಿಮ್ ಬೆಲೆಗೆ ಒಪ್ಪದ ಸಾಧ್ಯವೇ ಇಲ್ಲ, ನಿಂದಕ್ಕೂ ಒಪ್ಪದ ಸಾಧ್ಯ ಇಲ್ಲ ಅಂತ ಈರೇಗೌಡನ ಎದುರು ಸೂರಾಚಾರ್ಯು ಸುಬ್ಬಯ್ಯನು ಪರಸ್ಪರ ಬಾಯಿಗೆ ಬಾಯಿ ಮಿಲಾಯಿಸಿ ಚೌಕಾಸಿ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಈರೇಗೌಡನಿಗೆ ಎತ್ತಿನ ಬೆಲೆ ಇಬ್ಬರು ಎಷ್ಟೆಂದು ನಿರ್ಣಯ ಮಾಡ್ಕೊಂಡಿದ್ದಾರೆ ಅಂತ ತಿಳಿಲಿಲ್ಲ. ಅದೊಂದು ಆತ್ಮದಂತೆ ಕೈಗೆ ಸಿಗದ ವಸ್ತುವಾಗಿ ಹೋಗಿತ್ತು. ಆದರೂ ಇಬ್ಬರು ಒಬ್ಬರ ಬೆಲೆಯನ್ನ ಇನ್ನೊಬ್ಬರು ಒಪ್ಪದೆ ಜಗ್ಗಾಡೋದನ್ನು ನೋಡಿ ಈ ವ್ಯವಹಾರದಲ್ಲಿ ಉದ್ಭವಿಸುವ ನಿರ್ಣಯದಿಂದ ಬಹುಶಃ ತನಗೆ ಮೋಸ ಇರಲಾರದು ಅಂತ ಭಾವಿಸ್ದ. ಆದರೂ ತಾನು ಒಪ್ಪದೆ ಸುಮ್ಮನಿದ್ದು ಇವ್ರದ್ದು ಇತ್ಯರ್ಥ ಆದ್ಮೇಲೆ ಕೇಳ್ಕೊಂಡು ಮಾತನಾಡೋದು ಒಳ್ಳೇದು ಅಂತ ಆಲೋಚಿಸ್ತಾ ಇದ್ದ. ಈಗೇನೋ ನಿಂದೆಷ್ಟಪ್ಪ, ಕರಾರು ಒಕ್ಕಾಗಿ ಹೇಳ್ಬಿಡು ಅಂತ ಸೂರಾಚಾರಿ ಕೇಳ್ದ. ಸುಬ್ಬಯ್ಯ ಅಪ್ರತಿಭವಾಗಿ ನಿಂತ. ಚೌಕಾಸಿಯ ಜಗ್ಗಾಟದಲ್ಲಿ ತಾನೆಷ್ಟು ಹೇಳಿದ್ದೆ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಒಂದ್ ಕ್ಷಣ ಬಿಡುಗಂಡು ಬಿಟ್ಕೊಂಡು ಭ್ರಾಂತನಂತೆ ನಿಂತ್ಬಿಟ್ಟಿದ್ದ. ತೀರಾ ಸಂದಿಗ್ಧ ಪರಿಸ್ಥಿತಿ ಅಂತ ಒದಗ್ಬಿಟ್ಟಿತ್ತು. ಹೇಳಿದ್ದು ವಿಪರೀತ ಹೆಚ್ಚಾದ್ರೆ ಅವರು ಅನಾಸಕ್ತರಾಗಿ ಹೊರಟೆ ಹೋಗ್ತಾರೆ, ಕಡಿಮೆ ಆದ್ರೆ ಚೌಕಾಸಿಯ ಕಪಟ ನಾಟಕ ಆಡಿ ಕೊನೆಗೆ ಒಪ್ಪಿ ನನಗೆ ಮೋಸ ಮಾಡ್ತಾರೆ. ಈಗ ಏನ್ ಮಾಡೋದು? ಕೊನೆಗೆ ಹೆಗಲಿಗೆ ಹಾಕೊಂಡಿದ್ದ ಗಲೀಜ್ ಟವಲ್ ತೆಗೆದುಕೊಂಡು ಬಿಚ್ಚಿ ತನ್ನ ಬಲಗೈಯನ್ನ ಅದರೊಳಗೆ ಹಾಕಿ ಹಿಡಿದ. ಇದು ಒಂಥರದ ಗುಪ್ತ ವ್ಯವಹಾರ. ಎಷ್ಟು ರೂಪಾಯಿಗಳು ಅಂತ ಬಟ್ಟೆಯೊಳಗೆ ಬೆರಳು ಲೆಕ್ಕ ಮಾಡಿ ಉಭಯತ್ರರು ಒಂದು ನಿರ್ಣಯ ಬರೋದು. ಸೂರಾಚಾರಿ ಕೈ ಬೆರಳಿಗೆ ಹಿಡಿದಿದ್ದ ಎರಡಕ್ಕೆ ಸುಣ್ಣವನ್ನ ಪಂಚೆಗೆ ಒರೆಸಿಕೊಳ್ಳುತ್ತಾ ಸುಬ್ಬಯ್ಯನ ಬಳಿ ಬಂದು ಕೂತ್ಕೊಂಡ. ಕುಳಿತು ಆಚಾರಬದ್ಧವಾದ ಕರ್ಮಗಳನ್ನ ಮಾಡುವನಂತೆ ಕೆಮ್ಮಿ ಉಗುಳಿ ಈರೇಗೌಡನ ಕಡೆಗೊಮ್ಮೆ ನೋಡಿ ನಿಧಾನ ಬಲಗೈಯನ್ನ ಟವಲ್ನ ಒಳಗೆ ಹಾಕ್ದ. ಈರೇಗೌಡ ಕುಸ್ತಿಯ ರೆಫ್ರಿ ತರ ಕೈಯನ್ನ ಹಿಂದಕ್ಕೆ ಕಟ್ಕೊಂಡು ವೀಕ್ಷಿಸ್ತಾ ಇದ್ದ. ಸೂರಾಚಾರಿ ಕೈ ಒಳಗಾಕ್ದವನೇ ಏಕ್ದಮ್ ಕೋಪದಿಂದ, ನೋಡ್ ಸುಬ್ಬಯ್ಯ, ನನ್ನ ಮಾತು ಕೇಳು, ಈ ತರ ವ್ಯವಹಾರ ಸರಿಯಲ್ಲ. ನೋಡಿ ಮತ್ತೆ ನನಗೆ ಹೇಳ್ತಿರಲ್ಲ, ಇಳಿಸಿ ಇಳಿಸಿ ಸಾಕಾಗಿದೆ ನನ್ಗೆ, ನಾ ಇನ್ನೆಂತ ಇಳಿಸ್ಲಿ? ಬೆರಳಿಗೆ ಎಷ್ಟೋ, ಒಂದೋ ಹತ್ತೋ ನೂರೋ, ಅದು ಮೊದಲು ಹೇಳು ಮಾರಾಯ ಅಂದ ಸೂರಾಚಾರಿ. ಅಯ್ಯಯ್ಯೋ, ಬೆರಳಿಗೆ ನೂರ ವ್ಯವಹಾರ ಮಾಡೋ ಹಾಗಿದ್ದೀವ ನಾವು, ನೀವೇ ಹೇಳಿ ಅಂತ ಸುಬ್ಬಯ್ಯ ಕಂಕನರಿಯಂತ ವಿನಯ ತೋರಿಸ್ದ. ಹಾಗಾದ್ರೆ ಒಂದೋ? ಇಲ್ಲ ಇಲ್ಲ, ಹತ್ತು. ಹಾಗಾದ್ರೆ ಮಡಚು ಇದನ್ನು. ಸುಬ್ಬಯ್ಯ ಮಡಿಸ್ದ ಅಂತ ಕಾಣುತ್ತೆ. ಆ ಹಾಂಗೆ ಹಾಂಗೆ, ಇಲ್ಲಿ ಇದೊಂದನ್ನು ಮಡಚು ಅಂತ ಸೂರಾಚಾರಿ ದಾರಿಗೆ ಬಂದ ಸುಬ್ಬಯ್ಯ ಎನ್ನುವ ಭಂಗಿ ತೋರಿಸ್ದ. ಸೂರಾಚಾರ್ರೆ, ನೀವೇನ್ ವ್ಯವಹಾರಕ್ಕೆ ಬಂದಿದ್ದೀರೋ, ಯಾರನ್ನಾದ್ರ ಕಬೂನಿ ಮಾಡಕ್ಕೆ ಬಂದಿದ್ದೀರೋ? ನಾನು ಹೊಟ್ಟೆ ಉರ್ಸಿದ್ರೆ ನಿಮ್ಗೇನ್ ಗಂಡು ಸಿಗ್ತದೆ ಅಂದ ಸುಬ್ಬಯ್ಯ. ನೋಡ ಹೋಗ್ಲಿ, ಇಷ್ಟು ಮಾಡ್ಕೋ ಅಂದ ಸೂರಾಚಾರಿ. ಈಗ ಈರೇಗೌಡ ಬಟ್ಟೆಯನ್ನೇ ದೃಷ್ಟಿಸಿ ನೋಡ್ದ. ಬಟ್ಟೆಯಡಿ ನಡೆಯುತ್ತಿದ್ದ ರಹಸ್ಯಪೂರ್ಣ ಸಂವಾದವನ್ನ ಶ್ರದ್ಧೆಯಿಂದ ಗಮನಿಸ್ದ. ಸುಬ್ಬಯ್ಯ ಸೂರಾಚಾರಿಯ ಕೈಯನ್ನ ಗಮನಿಸ್ದ ಅಂತ ಕಾಣುತ್ತೆ. ಸಿಟ್ಟು ಬಂದು ಬಟ್ಟೆಯಿಂದ ಕೈಯನ್ನ ಹೊರಗಳಿಕೊಂಡು, ನೀವು ಉದ್ಧಾರ ಮಾಡಕ್ ಬಂದಿಲ್ಲ ನನ್ನ, ಆ ಮಾಲ್ ತಗೊಂಡು ಹೋದ್ವ, ನಾಳೆ ಬದುಕ್ಬೇಕಾ ಬೇಡವ ಅಂತ ಸುಮ್ಮನೆ ಕೂತ್ಬಿಟ್ಟ. ಅಷ್ಟರಲ್ಲಿ ಯಾರೋ ಕೆಮ್ಮತ್ತಾ ಹೊರಗಡೆ ನಡ್ಕೊಂಬರುವ ಸದ್ದು ಕೇಳಿಸ್ತು. ಎಲ್ಲ ತಿರುಗಿ ನೋಡಿದ್ರು. ಆದರೆ ಅಂತ ಕೆಮ್ಮುತ್ತ ಬಂದವ್ರು ಯಾರು ಅಂತ, ನಾಳೆ ದಿನ ಇದೇ ಸಮಯಕ್ಕೆ ಅಂದರೆ 10:10 ಒಟ್ಟಿಗೆ ಕೂತು ಕೇಳೋಣ. ಇಲ್ಲಿ ತನಕ ಕತೆ ಕೇಳಿದಂಥ ನಿಮ್ಮ ಎಲ್ಲರ ಪ್ರೀತಿ ಮತ್ತು ತಾಳ್ಮೆಗೂ ನಮಸ್ಕಾರ. ಶುಭರಾತ್ರಿ.